అడవి దేవియ కాడు జన ఈ హాడు నాడీవ తుందే వా అడవేవ కాడు జన ఈ హాడు నాడీవ తుందే వా కన్నడ నాడే మధుచంద్ర కన్నడ నుదే శ్రీగంధ ಸಿರು ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಿಯ ಕೇಳುಗರೆ ಈ ದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸರಗೂರು ತಾಲೂಕಿನ ಬಿಮಟಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡ್ತಕ್ಕಂತ ಬಿಮಟಕೆರೆ ಆಡಿನಲ್ಲಿ ಈ ಒಂದು ಬಿಮಟ್ಟಕೆರೆ ಆಡಿಯಲ್ಲಿ ಇರುವಂತಹ ಒಂದು ಹಬ್ಬದ ಆಚರಣೆಗಳು ಇತಿಹಾಸ ಆಡಿಯ ಹಿನ್ನೆಲೆ ಇವುಗಳನ್ನು ಈ ದಿನ ನಾವು ತಿಳಿಯೋಣ ಈ ವಿಚಾರವನ್ನು ತಿಳಿಸಲು ನಮ್ಮ ಜೊತೆ ಇದ್ದಾರೆ ಭೀಮಟ್ಕೆರೆ ಹಾಡಿಯ ಏರಿಯಾ ಮುಖಂಡರಾಗಿರ್ತಕ್ಕಂಥ ಶ್ರೀಮತಿ ವಸಂತರು ಹಾಗಾದ್ರೆ ಬನ್ನಿ ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದ ಒಂದಷ್ಟು ಮಾಹಿತಿಯನ್ನು ತಿಳಿದು ಬರೋಣ ವಸಂತ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ತಮಗೂ ಕೂಡ ಸ್ವಾಗತ ಸರ್ ಎಷ್ಟು ವರ್ಷಗಳಿಂದ ನಮ್ಮ ಈ ಒಂದು ಭೀಮಟ್ಕೆರೆ ಹಾಡಿನಲ್ಲಿ ವಾಸ ಮಾಡ್ತಾ ಇದ್ದೀರಾ ವರ್ಷ ಅಂತಂದ್ರೆ ಸರ್ ಈಗ ನಮ್ಮ ತಾತ ನಮ್ಮ ಮಾವ ಅತ್ತೆ ಅವ್ರ ಕಾಲದಿಂದ ಅವ್ರ ಇಲ್ಲೇ ಅವ್ರ ಮೊದಲು ಹಿಂದೆ ಎಲ್ಲ ಅಲ್ಲಿ ಇಲ್ಲಿ ಬೇರೆ ಕಡೆ ಕಾಡಂಚಿನಲ್ಲಿ ಇರ್ತಿದ್ರು ಇರ್ತಿದ್ದ ಸಮಯದಲ್ಲಿ ಸರ್ಕಾರ ಗುರ್ಸಿ ಅವ್ರನ್ನ ಒಂದು ಕಾಲುವಾನಿ ಮಾಡಿ ಈ ಮಟ್ಕೇರಿ ಆಡಿಗೆ ತಂದ್ಬಿಟ್ಟು ಮನೆ ಮಾಡಿ ಒಂದು ಒಂದೊಂದು ಆಗಲ್ಲ ಜಮೀನು ಕೊಟ್ಟು ಇಲ್ಲೇ ವಾಸ ಮಾಡಂಗೆ ಒಂದು ಸ್ಥಳ ಮಾಡಿ ಸರ್ಕಾರ ಕೊಟ್ಟದೆ ಸ ಅಲ್ಲಿಂದ ಇಲ್ಲಿಗೆ ಎಲ್ಲೂ ಹೋಗಿಲ್ಲ ಈ ಊರಲ್ಲೇ ವಾಸ ಮಾಡ್ತೀವಿ ಈಗ ನಾನು ಮದುವೆ ಆಗಿ ವರ್ಷ ಆಯಿತು ಅಲ್ಲಿಂದ ಎಲ್ಲೂ ಹೋಗಿಲ್ಲ ಸರ್ ಹೋಗೋದು ಇಲ್ಲ ಹಿಂದೆ ಎಲ್ಲ ಏನಾದರೂ ಒಂದು ರೋಗ ರುಜಿನೇ ಬಂದಾಗ ಎದ್ರುಕೊಂಡು ಊರು ಬಿಟ್ಟು ಹೊಂಟೋಗೋದು ಇನ್ನೊಂದು ಕಾಡ ಅಂಚಿನಲ್ಲಿರೋದು ಒಳೆವರ್ಗ್ನಲ್ಲಿರೋದು ಈ ಥರ ಪದ್ಧತಿ ಮಾಡ್ತಿದ್ರು ಎದುರ್ಕೊಂಡು ಹಾಸ್ಪಿಟ್ಲ್ ಇದ್ದಿಲ್ಲ ಇತ್ತೀಚೆಗೆ ಹಂಗೇನಿಲ್ಲ ಏನೇ ರೋಗ ಬರಲಿ ರುಜಿನೇ ಬರಲಿ ನಮ್ಮೂರೆಲ್ಲ ಇರಬೇಕಂತೇಳಿ ಹಾಗೆಲ್ಲ ಸಡ್ಡು ಆ ಸಡ್ ಕಿತ್ಕೊಂಡು ಹೋಗೋದು ಇನ್ನೊಂದು ಮರ್ತಂಗ್ ಗುಳ್ಳ ಹಾಕೊಳ್ಳೋದು ಇರೋದು ಆ ಥರ ಮಾಡ್ತಿದ್ರು ಇವಾಗ ಹಂಗಿಲ್ಲ ಏನೇ ಬರಲಿ ಅವ್ರಿಗೊಂದಿಷ್ಟಾಗಲೇ ಜಮೀನು ಕೊಟ್ಟದೆ ಆಮೇಲೆ ಮನೆ ಅಂತ ಒಂದದೆ ಆದ್ರಿಂದ ಪ್ರತಿ ಕೂಲಿ ಗೀಲಿ ಮಾಡ್ಕೊಂಡು ಒಂದೇ ಊರ್ಲಿ ಬದು ಸದ್ವಿ ಮಾಡ್ಕೆ ಹಾಡಿಲಿ ಅಂದ್ರೆ ನೀವು ಮದುವೆಗೆ ಒಂದ್ ಅರವತ್ತೈದು ವರ್ಷಗಳಾಯ್ತು ಅಲ್ಲಿಂದ ಇದೇ ಗ್ರಾಮದಲ್ಲಿ ಇದೀರಾ ಅದಕ್ಕಿಂತ ಹೇಳಿದ್ರಿ ನಿಮ್ಮ ಮಾವರು ಇರ್ಬೋದು ಅವರ ತಂದೆಯವರು ಇರ್ಬೋದು ಎಲ್ಲ ಮೂಲ ಆಡಿ ಇಲ್ಲಿಂದ ಇತ್ತ ಅಥವಾ ಏನಾದ್ರು ಅರಣ್ಯ ಪ್ರದೇಶದ ಒಳಗಡೆ ಇತ್ತು ಹೌದು ಸ ಅರಣ್ಯ ಪ್ರದೇಶ ಅಂತಂದ್ರೆ ಇಲ್ಲಿ ಗಂಗೋಡಿ ಕೆರೆ ಅಂತದೇ ಅದು ಬಂಕೋಡಿಗೋಗ ರೋಡ್ ಅಲ್ಲಿ ಅಲ್ಲಿ ಸ್ವಲ್ಪ ಜನ ಇದ್ರಂತೆ ಹೊಸಕೋಟೆಲಿ ಸ್ವಲ್ಪ ಜನ ಇದ್ರಂತೆ ಕೆಲವರು ಕಲ್ಕೇರಿ ಪಾರಿಸ್ಟ್ ಜಂಗ್ಲಲ್ಲಿದ್ದರು ಎಲ್ಲ ಇತ್ತೀಚೆಗೆ ಅವರು ಪಾರೆಸ್ಟ್ನವರು ಕಳಿಸ್ಬಿಟ್ರು ಕಳಿಸ್ದಾಗ ಅವ್ರು ಭೀ ನಮ್ಮನ್ನ ಅದೇ ಮೊದಲು ಹೇಳದ್ನೆಲ್ಲ ಸರ್ಕಾರ ಗುರ್ಸಿ ಒಂದು ಅಂತ ಮಾಡಿದಾಗ ಎಲ್ಲ ಬಂದು ಸೇರ್ಕೊಂಡು ಒಟ್ಟಾರೆ ಈಗ ಜೀವನ ಮಾಡ್ಕೊಂಡು ಹೆಂಗೊಯ್ಯ ಮೀಸ ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದು ಈಗ ಮೊದಲೆಲ್ಲ ಹುಲ್ಲು ಗುಡಿಸ್ಲಲ್ಲಿ ಇರ್ತಿದ್ರು ಈಗ ಒಂದು ಅಂಚಿನ ಮನೆಯಲ್ಲಿ ಜೀವನ ಮಾಡ್ಕೊ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರು ಹಾಗೆ ನಮ್ಮ ಈ ಒಂದು ಹಾಡಿನಲ್ಲಿ ಯಾವೆಲ್ಲ ದೇವಾಲಯಗಳು ಕಂಡು ಬರ್ತವೆ ನಮ್ಮ ಮಾಡಿಲಿ ನಮ್ಮದೇ ಅಂತ ಒಂದು ಸಾವಡಿ ಇದೆ ಅದರಲ್ಲಿ ನಾವು ನಮ್ಮ ಮನೆ ದೇವ್ರ ಹಬ್ಬಗಳು ಮಾಡ್ತೀವಿ ಒಂದು ಕಟ್ಲೆ ಮಾಡಿದಾಗ ದೇವ್ರ ಕರಿತೀವಿ ಮದುವೆ ಮಾಡಿದಾಗ ಅಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಸಾವಿಗೆ ಹೋಗಿ ಹೆಣ್ಣು ಗಂಡ್ಗೆ ನಮಸ್ಕಾರ ಮಾಡಿಸಿ ಹಿರಿಯವ್ರ ಕಾಲು ನಮಸ್ಕಾರ ಮಾಡಿಸಿ ಕರ್ಕೊಯ್ತೀವಿ ಆಮೇಲೆ ನಮ್ಮದು ದೇವಸ್ಥಾನ ಅಂತ ಬಂದಾಗ ನಮ್ಮದು ಮಲ್ಲಿಪುರದ ಮಾರಮ್ಮ ನಮ್ಮ ಗ್ರಾಮ ದೇವತೆ ಅದು ಅದು ಎಲ್ರಿಗೂ ನಮ್ಮ ಮಟ್ಕೇರಿ ಅವ್ರಿಗೂ ನಮ್ಗೂ ಭೀ ಅಲ್ಲಿ ನಾವು ಪೂಜೆ ಮಾಡಿಸ್ತೀವಿ ಸಣ್ಣ ಪುಟ್ಟ ಕೆಲಸ ಗಂಡುಗಳು ಮಾಡ್ತಾರೆ ಆದಾಗ ಈ ತರ ಹೊಸ್ಕೋಟೆ ಮಾರಮ್ಮ ಕುಡ್ಗಿ ಮಾರಿಯಮ್ಮ ಆಮೇಲೆ ಮೊಳರು ಕೊಮರಪ್ಪ ಇವಕ್ಕೆಲ್ಲಾ ಭಾಗವಹಿಸ್ತೀವಿ ಸಹ ನಾವು ಹಾಗೆ ಇಲ್ಲಿ ಒಂದು ಚಾವಡಿ ಇದೆ ಅಂತ ಹೇಳಿದ್ರಿ ಹಬ್ಬ ಹರಿದಿನಗಳಲ್ಲಿ ದೇವ್ರು ಕರಿತೀವಿ ಮದುವೆ ಆದಂತ ದಂಪತಿಗಳು ಅಲ್ಲಿ ಹೋಗಿ ಹಿರಿಯರ ಆಶೀರ್ವಾದವನ್ನು ಪಡಿತಾರೆ ಅಂತ ಈ ದೇವರು ಯಾರ ಮೈ ಮೇಲೆ ಬರ್ತಾರೆ ಅದಕ್ಕೆ ಏನಾದ್ರು ಗುಡ್ಡಪ್ಪ ಅಂತ ನೇಮಕ ಮಾಡಿರ್ತಾರೆ ಅಥವಾ ನಮ್ಮ ಒಂದು ಆದಿವಾಸಿ ಸಮುದಾಯದ ಹಿರಿಯ ಮುಖಂಡರ ಮೇಲೆ ಬರುತ್ತೆ ಅದು ಸಹ ದೇವ್ರ ಗುಡ್ರು ಅಂತ ಬೇರೆ ಇರ್ತಾರ ಸರ್ ಅದು ನಮ್ಮ ಸತ್ ಕೆಟ್ಟ ಗಾಳಿಗಳನ್ನ ಕರೆಸೋದು ಕಟ್ಲೆ ದಿನವೇ ಆಗಲಿ ಅಥವಾ ಬೇರೆ ಒಂದು ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಒಂದು ದೇವ್ರು ಕರೆಸ್ಬೇಕು ಅಂತಂದಾಗ ಎಲ್ಲ ಊರೆಲ್ಲ ಸೇರಿ ಒಂದು ಖರ್ಚಿಗೆ ದುಡ್ಡು ಹಾಕ್ಕೊಂಡು ಆ ದೇವ್ರ ಗುಡ್ಡ್ರನ್ನ ಕರೆಸಿ ದೇವ್ರ ಕರೆಸ್ತೀವಿ ಅದು ಬಿಟ್ಟರೆ ಹಬ್ಬ ಹುಣ್ಣಿಮೆ ಈ ಥರ ಬಂದಾಗ ಆ ಹೆಣ್ಮಕ್ಳು ಆಡೋದು ಆ ಗಂಡ್ಸ್ರ್ ಕುಣಿ ಆಟ ಮಾಡೋದು ವರ್ಷಕ್ಕೊಂದ್ಸಾರಿ ಈ ಥರ ನಮ್ಮ ಸಾವಡಿಲಿ ನಾವು ನಡೆಸ್ತೀವಿ ಸರ್ ಅಂದ್ರೆ ಈಗಲೂ ಹೆಣ್ಮಕ್ಳೆಲ್ಲ ಆಡೇಳ್ತಕ್ಕಂಥ ಸಂಪ್ರದಾಯ ಉಂಟು ಹೌದು ಸಹ ಈಗ್ಲೂ ಭೀ ನಾವು ಸುಮಾರು ಪ್ರೋಗ್ರಾಮ್ಗೂ ಭಾಗವಹಿಸ್ತಾರ ಹೆಣ್ಮಕ್ಳು ಆ ಗಂಡ್ ಮಕ್ಕಳು ಭಾಗವಹಿಸ್ತಾರ ಈಗಲೂ ಹಬ್ಬ ಅಂತ ಉಗಾದಿ ಅಂತ ಬಂದಾಗ ಹೊಸ ದಿನ ಆ ಕೋಳು ಡೋಲ್ ತಂದು ಅದನ್ನ ಕುಣ್ತಾ ಮಾಡ್ತಾರ ಗಂಡಸರು ಆಮೇಲೆ ಗೌರಿ ಸೀಸನ್ಗೆ ಫಸ್ಟ್ ಗೌರಿ ಹಬ್ಬ ಬಂದಾಗ ಹೆಂಗ್ಸ್ಗಳೆಲ್ಲ ಸೇರಿ ಬೆಳಗಾನ ಆಡೇಳಿ ನಮ್ಮ ಸಂಪ್ರದಾಯದ ಆಡೇಳಿ ನಾವು ಕುಣಿತಾ ಮಾಡ್ತೀವಿ ಹ್ಮ್ ಗೌರಿ ಹಬ್ಬ ಸೀಸನ್ನಲ್ಲಿ ಅಂದ್ರೆ ಈಗಿನ ಸಮುದಾಯದಲ್ಲಿ ಇವತ್ತಿನ ಪೀಳಿಗೆ ಎಲ್ಲ ಟಿವಿ ಮೊಬೈಲ್ ಅಂತೆಲ್ಲ ಇವತ್ತಿನ ಹುಡುಗರು ಅದಕ್ಕೆ ಒಲವನ್ನು ಜಾಸ್ತಿ ತೋರಿಸ್ತಾ ಹಿಂದೆ ಇದ್ದಂತ ಸಂಪ್ರದಾಯ ಎಲ್ಲ ಒಂದ್ ಕಡೆ ಎಲ್ಲ ಕಡೆ ಮರೆಯಾಗ್ತಾ ಬರ್ತಾ ಇದೆ ಅದು ಆದಿವಾಸಿ ಸಮುದಾಯ ಇರ್ಬೋದು ಬೇರೆ ಸಮುದಾಯದಲ್ಲಿ ಇರ್ಬೋದು ಇವತ್ತೇನ್ ಮಾಡ್ತಾ ಇದಾರೆ ಇಲ್ಲಿ ತಲೆಮಾರುಗಳು ಕಲ್ತ್ಕೊಂಡ್ ಬಂದಂತ ಒಂದು ಸಂಸ್ಕೃತಿ ಏನಿದೆ ಅದು ಮರೆಯಾಗ್ತಾ ಇದೆ ಒಂದ್ ಕಡೆ ಅದಕ್ಕೆ ನೋಡಿದಂಗೆ ನಮ್ಮ ಈ ಒಂದು ಆದಿವಾಸಿ ಸಮುದಾಯದಲ್ಲಿ ಅವತ್ತು ಹಿಂದೆ ತಲೆಮಾರಿನಲ್ಲಿ ಇದ್ದಂತ ಒಂದು ಏನು ಸಂಸ್ಕೃತಿ ಇವತ್ತಿಗೂ ಅದನ್ನ ಇವತ್ತಿನ ಪೀಳಿಗೆ ಮುಂದುವರ್ಸ್ಕೊ ಬರ್ತಾ ಇದಾರೆ ಹೇಗೆ ಕರ್ದ್ ಕರ್ದ ಸುಮಾರು ಸಂಪ್ರದಾಯಗಳ್ಬಿಟ್ಟವ್ರ ಈಗಿನ ಮಕ್ಕಳು ಆದ್ರೂ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಆಳ್ಬ್ರಿ ಮಲ್ಲ ಅವ್ರು ನಾವು ಗ್ಯಾಪ್ಸಿ ಹೇಳೋದು ಇಂತಿಂಥ ಟೈಮ್ಗೆ ಹಿಂಗೆ ಮಾಡ್ಬೇಕು ಅದು ನಮ್ಮ ಕಾಲದಿಂದ ನಡೆದು ಬಂದಿರೋದಂತದು ನಮ್ಮ ಸಂಪ್ರದಾಯ ಬಿಡಬಾರ್ದು ಎಷ್ಟೇ ಓದಿರ್ಲಿ ಶ್ರೀಮಂತ್ ಆಗಿರ್ಲಿ ನಮ್ಮ ಸಂಪ್ರದಾಯನ ಕೆಲವು ಕೆಟ್ಟ ಸಂಪ್ರದಾಯ ಅಂತೂ ಇರಬಾರ್ದು ಯಾಕಂದ್ರೆ ಅವಾಗ ತಿಳಕೆ ಇಲ್ಲ ಎಲ್ಲಾದ್ನೂ ಒಳ್ಳೇದೇ ಅಂತ ನಂಬ್ಕೋ ಬಂದರು ನಮ್ಮ ಜನ ಯಾಕಂದ್ರೆ ಅವರಲ್ಲಿ ವಿದ್ಯಾಭ್ಯಾಸ ಇಲ್ಲ ಒಂದು ನಾಗರಿಕ ಇಲ್ಲ ಕಾಡಲ್ಲಿ ಹುಟ್ಟುಬ್ಯಾಡ್ದಂಥ ಜನ ಆದ್ರಿಂದ ಸ್ವಲ್ಪ ನಾವು ಈಗಿನ ಮಕ್ಳಿಗೆ ಹಾಡು ಹೇಳ್ಕೊಡೋದು ಆಮೇಲೆ ಯಾವುದಾದ್ರು ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಮಾಡಿದಾಗ ಮಕ್ಕಳನ್ನ ಕರ್ಕೋಗೋದು ಯಾಕಂದ್ರೆ ನಮ್ಮಿಂದ ನಶಿಸಿ ಹೋಗ್ಬಾರ್ದದು ಇನ್ನು ಮುಂದೆ ಬೆಳೆ ಮಕ್ಕಳಿಗೂ ಅದು ನಮ್ಮ ಸಂಪ್ರದಾಯ ಅಂತ ಇರಬೇಕು ಆ ಥರ ಅಲ್ಪ ಸ್ವಲ್ಪ ನಾವು ಈಗಲೂ ಭೀ ಮಾಡ್ತಾಯಿ ಮೀಸ ಅಂದ್ರೆ ನಿಮ್ಮ ಏನು ಅಲ್ಪ ಸ್ವಲ್ಪ ಹಳೆ ತಲೆಮಾರು ಇದೆ ಅದು ಮುಂದಿನ ಪೀಳಿಗೆಗೆ ಅದು ನಶಿಸಿ ಹೋಗ್ಬಾರ್ದು ಅಂತ ಕಲ್ಸ್ಕೊಂಡ್ ಬರ್ತಾ ಇದ್ದೀರ ಈ ಸಂದರ್ಭದಲ್ಲಿ ನೀವೇನಾದ್ರೂ ಹಿಂದೆ ಅಥವಾ ಈಗಲೂ ಹಾಡ್ಗಳು ಹೇಳೋದ ತರ ಎಲ್ಲ ನಿಮ್ಗೂ ಬರ್ತಿತ್ತ ಹಿಂದೆ ಅಂದ್ರೆ ಸರ್ ನಮ್ಮ ತಾಯಿ ಅವರೆಲ್ಲ ಆಡ್ತಿದ್ರಲ್ಲ ಸರ್ ಅವರು ಸಾವಡಿಗೆ ಹೋಗಿ ಹೆಂಗ್ಸ್ಗಳೆಲ್ಲ ಕುಣಿಯಾಟ ಮಾಡೋದು ಹಾಡು ಹೇಳೋದು ಇದನ್ನೆಲ್ಲ ನೋಡಿ ನಾವು ಕಲ್ತ್ಕೊಂಡ್ರು ನಮ್ಮಿಂದ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಉಳ್ಕೊಳ್ಳಿ ಅಂಥೇಳಿ ನಾವು ಆದಷ್ಟು ಅವ್ರಿಗೆ ಹೇಳ್ಕೊಡ್ತೀವಿ ಈಗ ಅದನ್ನು ಅವರು ಕಲಿಬೇಕು ಸಹ ಏನಂದ್ರೆ ಅಂದ್ಬಿಟ್ಟು ನಾವು ನಮ್ಮ ಸಂಪ್ರದಾಯನ ಬಿಡಬಾರ್ದು ಅಂದರೆ ಎಲ್ಲ ಸಂಪ್ರದಾಯನೂ ಬಳಸಿ ಅನ್ನೋಲ್ಲ ಆವಾಗ ಜಾಕೆಟ್ ಹಾಕೋತಿಲ್ಲ ಬರೀ ಸೀರೆ ಕಟ್ಕೋತಿದ್ರು ಪ್ಯಾಂಟ್ ಹಾಕ್ಕೊತಿಲ್ಲ ಈಗ ಅದೆಲ್ಲ ಸಮಾಜದಲ್ಲಿ ಒಂದು ಆಸ್ತಿ ಅಂತ್ಯಸ್ತಿಗಿಂತ ಉಡುಗೆ ತೊಡುಗೆ ಭಾಷೆ ಸ್ವಲ್ಪ ನೀಟಾಗಿರೋದನ್ನೇ ಜನ ನೋಡೋದು ಈಗ ಎಲ್ಲರೂ ನಮ್ಮ ಟ್ರೈಬಲ್ ಅಂತ ಹೇಳೋಕ್ಕಾಗಲ್ಲ ಟ್ರೈಬಲ್ ಇದ್ರೂ ಬಟ್ಟೆ ಬರಿ ಎಲ್ಲ ಚೇಂಜ್ ಆಗೋಯ್ತು ಅದು ನಮ್ಮ ಮಾನ ಕುಟ್ಗಳಂಥ ಬಟ್ಟೆ ಕೆಲವು ಸಂಪ್ರದಾಯಗಳು ಭಾರಿ ಕಠಿಣವಾದ ಸಂಪ್ರದಾಯ ಇತ್ತು ನಮಗೆ ಒಂದು ಆಡೀಲಿ ಬಿತ್ತಿನ ಬೀಜ ಹಾಕ್ಬೇಕಾದ್ರೆ ಒಂದು ದೇವ್ರ ಕರೆಸ್ಬಿಟ್ಟು ನಾವು ಎಲ್ಲ ಸೇರಿ ದೇವ್ರು ಕರೆಸ್ಬಿಟ್ಟು ಆಡು ಯಜಮಾನ್ರೇ ಕುಂಬಳ ಬೀಜನ ಬಿತ್ತನೆ ಹಾಕ್ಕೊಡ್ಬೇಕು ಅಲ್ಲಿವರೆಗೂ ನಾವು ಯಾರೂ ಮಾಡೋಂಗಿಲ್ಲ ಪುನಃ ಅವ್ರು ಬಿತ್ತನೆ ಹಾಕಿದ್ಮೇಲೆ ನಾವು ಬಿತ್ತನೆ ಮಾಡಿ ಆ ಫಸಲ್ ಬಂದಾಗ ಅದನ್ನು ಮುರಿಬೇಕಾದ್ರೂ ಫಸಲ್ ನಾವು ರುಣ್ಸ್ಬೇಕಾದ್ರು ಆ ಯಜಮಾನ್ರಿಗೆ ಬಂದು ನಮ್ಮ ಮನೆ ಹಿತ್ತಗಣೆ ಕುಂಬಳಕಾಯೋ ಸಾವಿ ಇದನ್ನ ಅವ್ರು ಮುರಿದು ಎಲ್ಲರ ಹಿಂದ್ಗಡೆ ಮುರಿದು ತಗೊಂಡೋಗಿ ಸಾವಡಿಲ್ ಮಡಿಕೊಂಡು ಎಲ್ಲರೂ ಕರೆಸಿ ಅದನ್ನ ಪ್ರಸಾದ ಥರ ಮೇಲೆ ಆಗ ನಾವು ನಾವೇನು ಫಸಲು ಹಾಕ್ಕೊಂಡಿವಿ ಅದನ್ನು ರುಣಿಸ್ಬೇಕಾಗೋದು ಈಗ ಇತ್ತೀಚೆಗೆ ಏನಾಗೋಯ್ತು ನಮ್ಮ ಟೈಮ್ಗೆ ಮಳೆ ಊದ ಟೈಮ್ಗೆ ನಮ್ಮ ಯಜಮಾನರು ಬಿತ್ತನೆ ಹಾಕ್ಕೊಡಂಗಿಲ್ಲ ಅದರಿಂದ ಭಾರಿ ಯೋಚನೆ ಮಾಡಿಬಿಟ್ಟು ನಮ್ಮ ನಮ್ಮ ಜನ ಏನು ಮಾಡಿದ್ರು ಇದಿದ್ರು ಇರಲಿ ಹೋದರೂ ಹೋಗಲಿ ಈ ಸಂಪ್ರದಾಯ ಇದರಿಂದ ಏನಂತಂದ್ಬಿಟ್ಟು ಈಗ ಕಾಲಕ್ಕೆ ಮುಂಚೆಗೆ ಮಳೆ ಹೋದಾಗ ಯಾರನ್ನು ಕಾಯಲ್ಲ ಅವರವರೇ ಹಾಕ್ಕೊಂಡು ಅವ್ರವರೇ ಬೆಳೀತಾರೆ ಆ ಬೆಳೆದಂಥ ಫಸಲನ್ನೂ ನಾವು ನಾವೇ ರುಣಿಸ್ಕೊತೀವಿ ಇನ್ನೂ ಒಂದು ಸಂಪ್ರದಾಯ ಮಾತ್ರ ಆ ಥರನೇ ಅದಕ್ಕೆ ಕಟ್ನಿಟ್ಟು ಅದು ಮಶಾನದಲ್ಲಿ ಒಂದು ಹೆಣ್ಣು ಉಳ್ಬೇಕಾದ್ರೆ ಆ ಯಜಮಾನ್ರೇ ಬಂದು ಮಾವಂಟಿ ತೆಗೆದು ಒಂದು ಐದು ಮಾವ್ಟಿನೋ ಏಳು ಮಾವ್ಟಿನೂ ಪೂಜೆ ಮಾಡಿ ಮಣ್ಣು ಕೊಡಬೇಕು ಅಲ್ಲಿವರೆಗೆ ನಾವು ಮನೇಲಿ ಯಾರೇ ಒಂದು ಸತ್ತೋಗಿದ್ರು ನಾವು ಹೋಗಿ ಆ ಯಜಮಾನರು ಎಲ್ಲೇ ಹೋಗಿದ್ದು ಎಷ್ಟು ದಿನ ಆದರೂ ಬರಬೇಕು ಅವರೇ ಬಂದು ಮಣ್ಣು ಗುಂಡಿ ಮಾಡಿಕೊಟ್ರೆ ಆಮೇಲೆ ಬೇರೆ ಜನ ಅದನ್ನು ಕೆಲಸ ಮಾಡಿ ಮಣ್ಣು ಮರ ಮಾಡ್ತೀನಿ ಅದೊಂದು ಸಂಪ್ರದಾಯ ಮಾತ್ರ ನಮ್ಗೊಂದು ಸ್ವಲ್ಪ ಇಕ್ಕಟ್ಟು ಇಕ್ಕಟ್ಟು ತೊಂದರೆ ಏನಾಗಲ್ಲ ಅಂದ್ರೆ ಅವರು ಪಾಪ ಕಾಲದಲ್ಲಿ ನಮ್ಮ ಜಮ ನಮ್ಮೂರು ನಮ್ಮ ಜಮ ಅನ್ಕೊಂಡು ಇದು ಮಾಡಿದ್ರು ಈಗ ನಮ್ಮ ಜಮ ಎಲ್ಲ ಇಲ್ಲ ಈಗ ಏನಿದ್ರು ಪ್ರಜಾಪ್ರಭುತ್ವ ಆಡಳಿತ ಎಂಥ ರಾಜರಿಗೂ ಸಿಕ್ಕಿಲ್ಲ ಪಾಪ ಈಗ ಮೈಸೂರು ಅರಮನೇನ ರಾಜರದ್ದು ಎಷ್ಟು ಆಳಿದ್ರು ಆಳ್ವಿಕೆ ಮಾಡಿದ್ರು ಈಗ ಎಲ್ಲ ಸರ್ಕಾರ ವಹಿಸ್ಕೊತು ಬೇಕು ಅಷ್ಟು ಕೊಟ್ಬಿಟ್ಟು ಏನು ಸಂಪ್ರದಾಯಕ್ಕೆ ಅವ್ರನ್ನ ಪೂಜೆ ಗೀಜೆ ಮಾಡಕ್ಕೆ ಕರೀತಾರೆ ಅಷ್ಟೇ ಆ ಥರ ಅದೊಂದು ಸಂಪ್ರದಾಯ ಮಾತ್ರ ನಮಗೆ ಭಾರಿ ಇಕ್ಕಟ್ಟು ಆಮೇಲೆ ಯಜಮಾನರು ಇರಲೇಬೇಕು ಅವ್ರು ಇಲ್ಲಾಂದ್ರೆ ನಾವು ಏನೋ ಉಳಂಗೇ ಇಲ್ಲ ಹಾಂ ಆ ಥರ ಇಕ್ಕಟ್ಟನಲ್ಲಿ ಅದೊಂದು ಸಂಪ್ರದಾಯ ಇದೆ ಸಹ ಅದ್ರಿಗೆ ಯಜಮಾನ್ರು ಯಾರು ನಮ್ಮ ಈ ಹಾಡಿನಲ್ಲಿ ತೀರ್ಕಂಡಂತ ಸಂದರ್ಭದಲ್ಲಿ ಊರಿಂದ ಹೊರಗೆ ಅಥವಾ ಬೇರೆ ಕಡೆ ಅವ್ರ ಕೆಲಸ ನಿಮಿತ್ತ ಹೋಗಿದಾಗ ಅಂತ ಸಂದರ್ಭದವ್ರು ಅವ್ರು ಎಲ್ಲೇ ಹೋಗಿದ್ರು ಅವ್ರನ್ನ ಕರೆಸ್ಬೇಕಾಗುತ್ತೆ ಕರೆಸಲೇಬೇಕಾಗುತ್ತೆ ಸ ಇಲ್ಲಾಂದ್ರೆ ಅವ್ರ ಮನೇಲಿ ಏನಾದ್ರು ಗಂಡು ಮಕ್ಕಳಿದ್ರೆ ಅವ್ರನ್ನೇ ಕರ್ಕೋಗಿ ಅವ್ರ ಮಾನಸ್ತಾ ಅವ್ರನ್ನೇ ಕರ್ಕೋಗಿ ನಾವು ಗುಂಡಿ ಆ ಆತರ ವ್ಯವಸ್ಥೆ ಅದೊಂದು ಮಾತ್ರ ಭಾರಿ ಕಟ್ಟು ಸ ಹಾಗೆ ನೀವ್ ಹೇಳಿದ್ರಿ ವಸಂತ ಈ ಒಂದು ಸತ್ತಂತವ್ರನ್ನ ಸಂಸ್ಕಾರ ಮಾಡೋದ್ರಲ್ಲೂ ಒಂದು ಇನ್ನು ಕಟ್ಟುನಿಟ್ಟಿನ ಒಂದು ಪದ್ಧತಿ ಇದೆ ಅಂತ ಅದರಲ್ಲಿ ಈಗ ನಾವು ಆದಿವಾಸಿ ಸಮುದಾಯವನ್ನು ಹೊರತುಪಡಿಸಿ ನೋಡಿದಾಗ ಹನ್ನೊಂದು ದಿನಕ್ಕೆ ತಿಥಿ ಕಾರ್ಯ ಇರ್ಬೋದು ಈ ರೀತಿ ಬೇರೆ ಪೂಜಾ ಪುನಸ್ಕಾರಗಳಿರ್ಬೋದು ಸತ್ತಂತವ್ರಿಗೆ ಗೋರಿ ಕಟ್ಟೋದಿರ್ಬೋದು ಇದೆಲ್ಲ ಅಲ್ಲಿ ನೋಡ್ತೀವಿ ಆದಿವಾಸಿ ಸಮುದಾಯದ ಏತರ ಜನರಲ್ಲಿ ನಮ್ಮ ಈ ಆದಿವಾಸಿ ಸಮುದಾಯದ ಜನರಲ್ಲಿ ಈಗ ಸತ್ತಂತವ್ರನ್ನ ಮಣ್ಣು ಮಾಡಲಿಕ್ಕೆ ಅವರೇ ಯಜಮಾನ್ರು ಬರಬೇಕು ಮಣ್ಣು ತೆಗಿಲಿಕ್ಕೆ ಅಂತೆಲ್ಲ ಹೇಳಿದ್ವಿ ಈ ಕಾರ್ಯಗಳೆಲ್ಲ ಹೇಗಿರ್ತದೆ ಹನ್ನೊಂದಿನದ ಕಾರ್ಯಗಳು ಅಥವಾ ಆ ಥರದ ಒಂದು ಬದಲಾವಣೆಗಳೇನು ಹನ್ನೊಂದು ದಿನದ ಕಾರಿದ್ದು ಮಾಮೂಲಿ ಸಹ ಅದೇನೂ ಸರಳವಾಗಿ ಮಾಮೂಲಿ ನಾವು ಸುಣ್ಣ ಬಣ್ಣ ತುಂಬ್ತೀವಿ ಬಟ್ಟೆ ಬರಿ ನೀರಿಗೆ ಹಾಕ್ತೀನಿ ನೆಂಟು ಎತ್ತದ ಕರಿತೀನಿ ಹನ್ನೊಂದು ದಿನಕ್ಕೆಲ್ಲ ನಾವು ಎಲ್ಲ ಅಡಿ ಜನ ಫ್ರೀ ಆಗಿರೋರು ಬರ್ತಾರೆ ಆಳ್ಬರು ಬೇಕಾದಂಥವ್ರು ಬಂದಾಗ ಅವ್ರಿಗೆ ಬೆಳಗಾನ ಟೀ ಊಟ ಎಲ್ಲ ಅಡಿಕೆ ಇದನ್ನು ಕೊಟ್ಟು ದೇವ್ರ ಕರೆಸ್ತೀನಿ ಕರೆಸಿ ಸತ್ತಂಥ ಗಾಳಿನ ಕರೆಸಿ ಮಾತಾಡೋ ಪದ್ಧತಿ ಈಗಲೂ ಇದೆ ಸ ಅದು ಅವ್ರಿಗೆ ಎಡ ಮಾಡ್ತೀವಿ ಸತ್ತವ್ರಿಗೆ ಆಮೇಲೆ ನಮ್ಮ ನಮ್ಮ ಸಂಬಂಧಿಕರಲ್ಲಿ ಎಲ್ಲ ಸೂತ್ಕತ್ತಾಗ್ತೀವಿ ನಾವೆಲ್ಲ ಸೂತ್ಕೊತ್ತದ್ದು ಅಚ್ಚುಕಟ್ಟು ಮಾಡಿ ಆ ಸಾವಡಿಲಿ ಹನ್ನೊಂದು ದಿನಕ್ಕೆ ನಾವು ಕಟ್ಲ ಮಾಡ್ತೀವಿ ನಾವು ಗೌರಿ ಕಟ್ಟಲ್ಲ ಆ ಸಮಾಧಿಗೂ ಪೂಜೆ ಮಾಡೋಕೆ ಹೋಗಲ್ಲ ನಾವು ಫಸ್ಟ್ನೇ ದಿನ ಪೂಜೆ ಮಾಡ್ತೀವಲ್ಲ ಅಷ್ಟೇ ಇತ್ತೀಚೆಗೆ ಮನೇಲಿ ಎಡ ಮಡಗ್ತೀವಿ ಸತ್ತು ದಿನ ಒಂದೈದು ದಿನ ಮಡಗ್ತೀವಿ ಸತ್ತಾದ್ಮೇಲೆ ಹನ್ನೊಂದೊಂದು ದಿನಕ್ಕೆ ಮಡ್ತೀವಿ ಅವ್ರು ಏನು ತಿಂತಿದ್ರು ಏನು ಇಷ್ಟಪಡ್ತಿದ್ರು ಯಾವ ತಿಂಡಿಗೆ ಇಷ್ಟ ಯಾವ ಇಷ್ಟ ಅದನ್ನೆಲ್ಲ ನಾವು ಗುರ್ತಿಸ್ತೀವಿ ಫಸ್ಟೆ ಆ ಗುರ್ತು ಮಡಗಿದ್ದು ಅದನ್ನೇ ಮಾಡ್ತೀವಿ ಎಲ್ಲ ಒಂದೊಂದು ಚೂರು ಒಂದೊಂದು ಚೂರು ಒಂದೊಂದು ಚೂರು ಎಂಜಿಲಿಲ್ದಂಗೆ ಮಾಡಿ ಅದನ್ನು ಕ್ಲೀನಾಗಿ ನೆಲ ಸಾರಿಸಿ ಒಂದು ದೊಡ್ಡ ತಟ್ಟೆಗೆಲ್ಲ ಇಟ್ಬಿಟ್ಟು ತುಂಬದ ಲೋಟಗ ನೀರು ತುಂಬಿಸಿ ಎಲ್ಲ ಮುಚ್ಚಳ ಮುಚ್ಚಿ ಮಡಗ್ತಿದ್ವಿ ಮಡಗ್ದಾಗ ಈಗ ಸಾಮಾನ್ಯ ಒಂದ್ ಐದ್ ವರ್ಷ ದೀಕ್ಷೆಗೆ ಒಂದ್ ಹತ್ತು ವರ್ಷ ದೀಸೆಗೆ ಯಾರು ಮುಟ್ಟದು ಇಲ್ಲ ಹಿಂದೆ ಎಲ್ಲ ನಮ್ಮ ತಂದೆ ನಮ್ಮ ತಾತ ಅವ್ರ ಕಾಲದಲ್ಲಿ ಎಲ್ಲ ಸಹ ನಾವು ಮುದ್ದೆ ಮಾಡಿ ನೈಸ್ ಮಾಡಿ ಅನ್ನನು ನೈಸ್ ಮಾಡಿ ಮುದ್ದೆ ಕಟ್ ಮಾಡ್ದಾಗ ಐದ್ ಬಿಟ್ಟ ಹಂಗೇ ತೋರ್ತಿತ್ತು ಗುರ್ತು ಅದು ನಾವ್ ಎಲ್ಲ ಮುಚ್ಚಳ ಮುಚ್ಚಿ ಮಡಗ್ಬಿಟ್ಟು ಬಿಟ್ಟು ಏನ್ ಮಾಡ್ತಿವಿ ಹಸಿಟ್ಟು ಒಂದ್ರಿಗೆ ಹಾಕಿ ತಿರ್ಕ್ತಿವಿ ಗಂಧದ ಕಡ್ಡಿ ಕಸ್ಬಿಟ್ಟು ಸುತ್ತ ಹಸಿಟ್ಟಿನ ಒಂದರಿಲ್ ತಿರ್ಗಿಸಿ ತಿರ್ಗಿಸಿ ಒಂದ್ ಚೂರು ಅಜ್ಜ ಇಲ್ದಂಗೆ ಗುರ್ತು ಮಾಡಿ ಈಚೆ ಬಂದ್ಬಿಡ್ತೀನಿ ಬಂದು ಬಾಗ್ಲಾಕೊಬಿಡ್ತೀನಿ ದೀಪ ಕಸ್ಬಿಟ್ಟು ಆಗಿನ ಕಾಲದಲ್ಲಿ ಆ ಹಸಿಟ್ಟಿನ ಮೇಲೆ ಅಜ್ಜೆ ಗುರ್ತು ಕಾಣ್ತಿತ್ತು ಆ ಮುಚ್ಚಳತ್ ತಾಗ್ದು ಅವ್ರ ಇಷ್ಟ ಪಡ್ತಿದ್ರು ಅದಕ್ಕೆ ಕೈ ಆಗ್ತಿತ್ತು ಸತ್ತು ಗಾಳಿ ಇವಾಗ ಏನೂ ಇಲ್ಲ ನಾವು ಮಾಡ್ತೀವಿ ಅಷ್ಟೇ ಯಾವ ಗಾಳಿನೂ ಮುಟ್ಟಲ್ಲ ಅಜ್ಜನೂ ಬರಲ್ಲ ಆ ತರ ಈಗ ಇರೋದು ಸಂದ್ರ ಅಷ್ಟು ಕಟ್ನಿಟ್ಟವಾಗಿ ಸಫಲ ಆಗ್ತಿತ್ತಿಲ್ಲ ಆಮೇಲೆ ನಮ್ಮ ಬೇಜಾರು ಮಾಡ್ಕೊಬೇಡಿ ಒಂದು ಬಸ್ ಹೊಯ್ತಿಲ್ಲ ಓಟ್ಲಲ್ಲಿ ತಿಂತಿತ್ತಿಲ್ಲ ಎಲ್ಲಾ ಅವ್ರದ್ದೇ ಆದಂತ ಒಂದು ಒಂದು ಸಂಪ್ರದಾಯ ಇತ್ತು ಅದರಿಂದ ಸ್ವಲ್ಪ ದಯ್ಯ ಗಾಳಿ ದೇವರುಗಳು ಸ್ವಲ್ಪ ಕೈ ಹಿಡಿತಿತ್ತು ಈ ಹೋಗ ಹಂಗೇನಿಲ್ಲ ಸ ಈಗೆಲ್ಲ ಎಲ್ಲ ಬೇರ್ಕ ಅದರಿಂದ ಈಗ ನಾವು ಹಿರಂಗಂಟಿ ಏನು ತಿಂತೀವಿ ಅದೇ ಸತ್ ಮೇಲೆ ಏನು ಇಲ್ಲ ಮತ್ತೆ ಈಗ ವಸಂತ ಮಾರ ಹಿಂದೆ ಎಲ್ಲ ಒಂದು ನಮ್ಮ ಆದಿವಾಸಿ ಸಮುದಾಯದವರ ಒಂದು ಫುಡ್ ಏನಿತ್ತು ಅಂದ್ರೆ ನಾವು ಕೆಲವು ಕಡೆ ನೋಡ್ತೀವಿ ಅರಣ್ಯದಲ್ಲಿ ಸಿಗ್ತಕ್ಕಂಥ ಉತ್ಪನ್ನಗಳ ಆಹಾರ ಪದಾರ್ಥಗಳೇ ಅವರಿಗೆ ಪ್ರಿಯವಾದದ್ದು ಇವತ್ತು ನೀವು ಹೇಳದಂಗೆ ಅವತ್ತಿನ ಪದ್ಧತಿಗಳು ಎಷ್ಟೋ ಇವತ್ತು ನಶಿಸಿ ಹೋಗ್ತಾ ಇದ್ರೆ ಇದರಲ್ಲಿ ಉಡುಗೆ ತೊಡುಗೆಗಳಲ್ಲೂ ಬದಲಾವಣೆಗಳಾಗ್ತು ಹಂಗೆ ಈ ಆಹಾರ ಪದ್ಧತಿಯಲ್ಲೂ ಏನಾದರೂ ಬದಲಾವಣೆಗಳಾಗ್ತಾ ಇವತ್ತಿಗೂ ಅದೇ ಒಂದು ಬೇಕು ಅಂತ ನಿಮ್ಗೆ ಏನಾದ್ರು ಅನಿಸ್ತೇವೆ ಹೌದು ಅಂತ ಅನಿಸ್ತಾ ಇದೆ ಆದ್ರೂ ನಾವು ಕಾಡ್ಕೋಬೇಕಾಗಲ್ಲ ನಮ್ಗೆ ಗೆಣಸು ಕರ್ಲೆ ಅಣಬೆ ಆ ಮೀನು ನಳ್ಳಿ ಇವೆಲ್ಲ ಸಿಕ್ತಿತ್ತು ಒಳೆಗಾಣೆಲ್ಲ ಇವಾಗ ಹಂಗೇನಿಲ್ಲ ಒಂದು ಮೀನು ತಿನ್ಬೇಕಾದ್ರೂ ನಾವು ದುಡ್ಡು ಕೊಟ್ಟೆ ತಗೋಬೇಕು ಏನಾದ್ರೂ ಒಂದು ಕರಳು ತಿನ್ಬೇಕಾದ್ರೂ ಏನಾದ್ರೂ ಜಮೀನು ಗಣ ಇದ್ರ ಮಾತ್ರ ತಿಂತೀವಿ ಒಂದು ಅಂಡೇನೂ ಸಿಗಲ್ಲ ಸೊಪ್ಪಂತೂ ಮಾಮೂಲಿ ಬಿಡಿ ಆ ಕಾಲದ ಸಿಕ್ತಿತ್ತು ಸೊಪ್ಪು ಚೆನ್ನಾಗಿ ಈಗೆಲ್ಲ ಗೊಬ್ಬರ ಗೋಡು ಅದನ್ನು ಹಿಂಸೆ ಸಿಗೋದು ಆಗ ದುಡ್ಡಿಲ್ದೆ ಪುಕ್ಷಾಟೆ ನಾವೇ ಉತ್ಪತ್ತಿ ತಿನ್ನಂಗೆ ಸೌದೆ ಸೊಪ್ಪು ಅಜ್ಜಿಯನ್ ತುಪ್ಪ ನಲ್ಲಿಕಾಯಿ ಪ್ರತಿ ಒಂದು ನಾವು ಸಿಕ್ತಿ ಇವಾಗ ಹಂಗಿಲ್ಲ ದುಡ್ಡು ಕೊಟ್ರು ಒಳ್ಳೆ ಪದಾರ್ಥ ಅಂತೂ ಸಿಗಲ್ಲ ಏನೋ ಜಮೀನುಗಳ್ ಹೋದ್ರೆ ಸ್ವಲ್ಪ ಅಷ್ಟು ಇಷ್ಟ ಸೊಪ್ಪು ತಂದು ತಿಂತೀವಿ ಸಹ ಬದ್ಲ ಅಂತಂದ್ರೆ ಈಗ ಕಾಲ್ ತಕ್ಕಂತ ತಿನ್ಲೇಬೇಕಲ್ಲ ಆವಾಗ ಅನ್ನ ಕಡಿಮೆ ಸೊಸಟಿ ಅಕ್ಕಿನೂ ಇಲ್ಲ ತಂಗ್ಳು ಮುದ್ದೆ ರಾಗಿ ರೊಟ್ಟಿ ರಾಗಿ ಅಂಬ್ಲಿ ಮಕ್ಕಳಿಗೆಲ್ಲ ಈ ತರ ಕೊಟ್ಕೋಬತ್ತಿದ್ರು ಸರ್ ಈಗ ನ ಆರೋಗ್ಯಕ್ಕೂ ಆಗಿನ ನ ಆರೋಗ್ಯಕ್ಕೆ ನೋಡಿದಾಗ ಭಾರಿ ಎತ್ತೋಸ ಕಾಣುತ್ತೆ ಸರ್ ಆಗನ್ ಪುಡ್ಡಕ್ಕೆ ತಕ್ಕಂತೆ ಜನ ಬದುಕ್ತಿದ್ರು ಈಗ ಎಷ್ಟು ಒಂದು ನಾಜುಕನ ಫುಡ್ ತಿಂತ ಇವಿ ನಾವು ಚಿತ್ರಾನ್ನ ಉಪ್ಪಿಟ್ಟು ಪುಳಿ ಹೋಗ್ರೆ ಅಷ್ಟೇ ರೋಗ ಎಣ್ಣೆ ಜಾಸ್ತಿ ಬಾಳಸ್ತಿಲ್ಲ ನಮ್ಮ ಜನಾಗ ಎಣ್ಣೆ ಅನ್ನೋದೇ ಇಲ್ಲ ಬಿಡಿ ಎಣ್ಣೆ ಅನ್ನೋದೇ ಇಲ್ಲ ಆಮೇಲೆ ಹಸ ಕಲ್ಲ ಖಾರ ಅರಿಯೋದೆ ನಾವು ಕಲ್ಲಲ್ಲಿ ರಾಗಿ ಬೀಸೋದು ಮಿಲ್ಲ ಆಗ ಖಾರದ ಪುಡಿ ಇಲ್ಲ ಮಣ್ಣನ್ ಮಾಡಕ್ಕೆ ಮುದ್ದೆ ಬಾರಿ ಏನು ಎಂತ ರೋಗ ಬಂದ್ರು ಆದಷ್ಟು ಸರ್ ಸಡ್ಗಡ್ತಿತ್ತು ಈಗ ಹಂಗೆಲ್ಲ ಬೋರ್ವೆಲ್ ನೀರು ಆಗ ಗುಂಡಿ ನೀರು ಅದು ಬದಿ ನೀರಾಗಿರ್ಲಿ ಅಂತಂದು ಸೋಸಿ ಮೊಡಗ್ದಾಗ ಏನಾದ್ರೂ ಒಂದು ಬದಿ ಏನಾದ್ರೂ ಇದ್ರ ಕೆಳಗಡೆ ಇದಾಯ್ತಿತ್ತು ಬಟ್ಟೆಲಿ ಸೋಸ್ದಾಗ ತಣ್ಣೀರ್ನೇ ಕುಡಿತ ಬಿಸಿನೀರೇ ಕಡಿಮೆ ಆಗ ಎಂತ ಮಳಲೂ ನಾವು ತಣ್ಣೀರೇ ಸ್ನಾನ ಆ ಇವಾಗ ಫಿಲ್ಟರ್ ನೀರು ಆ ನೀರು ಈ ನೀರು ಆ ತಲೆ ಗುಂಡು ಹೆಣ್ಮಕ್ಳು ಜಲ ಉದ್ರ ಹೋಗಿ ಉಚ್ಚರ್ ಕೂದಲು ತರ ಆಗ್ಬಿಟ್ಟದೆ ಆಗ ಒಂದೊಂದೇ ಗುಂಡಿ ನೀರು ಇಲ್ಲ ಹಳ್ಳ ನೀರು ಅದನ್ನೇ ಕುಡಿತಿದ್ದ ಹಳ್ಳದಲ್ಲೇ ಮೀನ್ ಹಿಡಿಯೋದು ಅಲ್ಲೇ ಬಟ್ಟ ಒಗೆಯೋದು ಹರಿತಿತ್ತು ನೀರು ತಂದು ಕುಡಿತಿದ್ದವು ಏನೇ ಕಾಯಿಲೆ ಬಂದ್ರು ಆದಷ್ಟು ತಡೆಯಂತ ಆಹಾರಗಳನ್ನ ನಾವು ಉಪಯೋಗಿಸ್ತಿದ್ದವು ಈ ಗಂಗಿಲುವಲ್ಲ ಸಹ ಪ್ರತಿ ಒಂದು ತರಕಾರಿ ಸೊಪ್ಪಿಗೂ ಗೊಬ್ಬರ ಗೋಡು ಔಷಧಿ ಆ ತರ ಆಗ್ಬಿಟ್ಟದೆ ಏನು ಮಾಡೋದು ಹಾಗೆ ವಸಂತ ಮರಿಗೆ ಹೇಳಿದ್ರೆ ಆಹಾರ ಪದ್ಧತಿ ಇಲ್ಲಿಗೆ ಆಗಿದೆ ಆದ್ರೂ ಅವತ್ತಿನದ ಒಂದು ನಾವು ಆಹಾರ ಪದ್ಧತಿಯಿಂದ ಯಾವುದೇ ರೋಗ ಬಂದ್ರೂ ದೇಹ ತರ್ಕಳಂತ ಶಕ್ತಿ ಇತ್ತು ಇವತ್ತೆಲ್ಲವೂ ನಾವು ಆಧುನಿಕ ಯುಗ ಬದಲಾಗಿದ್ದೀವಿ ಅಂದ್ರವೇ ಬಂದಂತ ಕಾಯಿಲೆಗಳನ್ನು ಎದುರಿಸುವಂತ ಸಾಮರ್ಥ್ಯ ನಮ್ಮ ಕಳ್ಕೊಂಡಿದೆ ಅಂತಕ್ಕಂಥ ಒಳ್ಳೆ ಮಾತನ್ನ ಹೇಳಿದ್ರೆ ಯಾಕಂದ್ರೆ ಅವತ್ತಿನ ಆಹಾರ ಆಗಿತ್ತು ಇವತ್ತು ಬೀಜನ ಭೂಮಿಗೆ ಹಾಕ್ತಿದ್ದಾಗಲೇ ಅದಕ್ಕೆ ಕೆಮಿಕಲ್ ಗೊಬ್ಬರ ಔಷಧಿ ಎಲ್ಲ ಹಾಕ್ತಾರೆ ಬೆರ್ಸೆ ಹಾಕ್ತಾರೆ ಮತ್ತೆ ಇವತ್ತೆಲ್ಲ ಒಂದು ಇಪ್ಪತ್ತು ಮೂವತ್ತು ವರ್ಷಕ್ಕೆಲ್ಲ ಬಿ ಪಿ ಈ ಶುಗರ್ ಈ ಕಾಯಿಲೆಗಳು ಬರ್ತವೆ ಆ ಕಾಲದಲ್ಲಿ ನಮ್ಗೆ ಬಿ ಪಿ ಗೊತ್ತಿಲ್ಲ ಶುಗರ್ ಗೊತ್ತಿಲ್ಲ ಕ್ಯಾನ್ಸರ್ ಗೊತ್ತಿಲ್ಲ ಎಚ್ ಐ ವಿ ಗೊತ್ತಿಲ್ಲ ಏಡ್ಸು ಗೊತ್ತಿಲ್ಲ ಏನಂದ್ರೆ ಏನು ಗೊತ್ತಿಲ್ಲ ಕೆಮ್ಮು ಜ್ವರ ನಗಡಿ ಅದ್ ಬಂದಾಗ ಮನೇಲೆ ಮದ್ದು ಮಾಡ್ಕೋತಿದ್ದು ಯಾವ ರೀತಿ ಮಾಡ್ಕೋತಿದ್ವು ಅದೇ ನಾವು ಕಿದು ಬೆಳ್ಳುಳ್ಳಿ ಶುಂಠಿ ಒಂಚೂರು ಬೆಲ್ಲ ಆಮೇಲೆ ಜೀರಿಗೆ ಇವನ್ನೆಲ್ಲ ಬಿಸಿ ಮಾಡಿ ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಬಿಟ್ಟು ಕುದಿಸಿ ಒಂಚೂರು ಬೆಲ್ಲ ಹಾಕ್ಬಿಟ್ಟು ನಾವು ದೊಡ್ಡವ್ರು ಕುಡಿತಿದ್ದು ಮಕ್ಳಿಗೆ ಕಿರ್ಜೆ ಅಂತಂದು ಮಾಡ್ತಿದ್ದು ಕಡಿಜೇನು ಕಾಡಗಂಡ್ ಸಿಕ್ತಾವ ಅದನ್ನ ಕಾಯಿಸಿ ನಾವು ಯಾಲಕ್ಕಿ ಹಾಕಿ ಮಡಗ್ಬಿಡ್ತಿದ್ದೆವು ಮಕ್ಕಳಿಗೆ ಏನಾದರೂ ಕೆಮ್ಮು ಬಂದಾಗ ಅದಕ್ಕೊಂಚೂರು ಲವಂಗ ತಂದು ಬಿಸಿ ಮಾಡಿ ಪುಡಿ ಮಾಡ್ಬಿಟ್ಟು ಅಲಸಿ ಮಕ್ಳಿಗೆ ತಿನ್ಸ್ಬಿಡ್ತಿದ್ದು ಆ ಥರ ಪದ್ಧತಿ ಇತ್ತು ಈಗ ಸಣ್ಣ ಕೆಮ್ಮು ಬಂದ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ನಗಡಿ ಬಂದ್ರು ಹೋಗ್ಬೇಕು ಆವಾಗ ನಗಡಿ ಬಂದಾಗೆಲ್ಲ ಚೆನ್ನಾಗಿ ಶಾಖ ಕೊಟ್ಬಿಟ್ಟು ಒಂದು ಇದಿತ್ತು ಯಾವ್ದೋ ಒಂದು ಸೊಪ್ಪು ನೀಲಗಿರಿ ಸೊಪ್ಪು ನೀಲಗಿರಿ ಸೊಪ್ಪುನ ಒಂದು ಪಾತ್ರೆಗೆ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಒಳ್ಳೆ ಬೆಡ್ಶೀಟ್ ತೆಗೆದು ಅವ್ರ ಮೊಕ ದೇವ್ರ ಕಿತ್ತು ಹೋಗಂಗಂಟು ನಾವು ಅವು ತಗೊಬಿಡೋದು ಅದು ಆವಾಗ ನಗಡಿನೂ ಇಲ್ಲ ತಲೆನೋವು ಇಲ್ಲ ಈಗ ಹಂಗಿಲ್ಲ ಅದಕ್ಕೂ ಗ್ಲುಕೋಸ್ ಕಟ್ಟಬೇಕು ನಗಡಿಕೆ ಮಗುವಿ ಗ್ಲುಕೋಸ್ ಕಟ್ಟಬೇಕು ಮಾತ್ರೆ ತಗೋಬೇಕು ಇಂಜೆಕ್ಷನ್ ಮಾಡಿಸ್ಬೇಕು ಕಾಪಾ ಬಂದಿಲ್ಲ ಅಂತ ಅಂದಾಗ ಶಾಖಾಗಿ ಕೊಡಿಸ್ಬೇಕು ನಮ್ಮ ಯುವಕ ನಂದವ್ರ ಅವ್ರ ಹತ್ತಿರದಲ್ಲ ನಾವು ಜಲ್ದಿ ಓಡ್ತೀವಿ ಸೀಟಿ ಮಾಡಿಸ್ತೀವಿ ಅಲ್ಲಿ ಕಟ್ಟಿಸ್ತೀವಿ ಆ ಸಹ ಈಗ ಅಂದ್ರೆ ಇವತ್ತಿನ ಪದ್ಧತಿ ಹೆಂಗಿದೆ ಅಂತ ಹೇಳ್ತಾ ಇದಾರೆ ಹಾಗೆ ಈಗ ನೀವು ಈ ಸವ ಸಂಸ್ಕಾರದ ಬಗ್ಗೆನೂ ಹೇಳಿದ್ರಿ ಮತ್ತೆ ಮಾತನಾಡ್ತಾ ಹೇಳಿದ್ರಿ ಮದುವೆ ಸಂದರ್ಭದಲ್ಲಿ ಮದುವೆ ಆದಂತ ಹೆಣ್ಣು ಗಂಡನ ಚೌಡಿ ಕರ್ಕೊಂಡು ಹೋಗಿ ಹಿರಿಯರ ಆಶೀರ್ವಾದ ಪಡೀತಾರೆ ಅಂತ ಹೇಳಿದ್ರಿ ಅವತ್ತಿನ ಮದುವೆ ಕಾರ್ಯಗಳಲ್ಲಿ ಹೇಗಿರ್ತ ಹೆಣ್ಣು ಗಂಡು ಒಪ್ಪಂದ ಇರ್ಬೋದು ಮದುವೆ ಮಾಡೋದಿರ್ಬೋದು ಇದು ನಮ್ಮ ಆದಿವಾಸಿ ಸಂಪ್ರದಾಯದಲ್ಲಿ ಯಾವತರ ಇರುತ್ತೆ ನೀವು ಕಂಡಂತೆ ನಾವು ಕಂಡಂತೆ ಈಗ ಎಲ್ಲ ಗಂಡು ಹೆಣ್ಣು ಒಪ್ಪಬೇಕು ಗಂಡು ಹುಡುಗಿ ಒಪ್ಪಬೇಕು ಹುಡುಗಿ ಹುಡುಗನ್ ಒಪ್ಪಬೇಕು ಆಮೇಲೆ ತಂದೆ ತಾಯಿಗಳು ಒಪ್ಪಂಗಿಲ್ಲ ಈಗ ಏನಿದ್ರು ಅವ್ರದೇ ಇಷ್ಟ ನಮ್ಮ ಕಾಲದಲ್ಲಿ ಹಂಗಿಲ್ಲ ಸ್ವತ್ತು ಕುರುಡ್ನೂ ಕುಂಟ್ನು ತಂದೆ ತಾಯಿ ಮೇಲೆ ಮುಗಿತು ಆ ಮುಗಿದ್ಮೇಲೆ ಆವಾಗೆಲ್ಲ ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡ್ತಿದ್ದು ಸಹ ಹದಿನೈದು ವರ್ಷ ಹದಿನಾರು ವರ್ಷ ಹದಿನೆಂಟು ವರ್ಷಕ್ಕೆ ಬಾಳ ಕಡಿಮೆ ಸಹ ನಮ್ಮನೆಲ್ಲ ಹದಿನೇಳು ಹದಿನೆಂಟು ವರ್ಷಕ್ಕೆ ಮಾಡ್ದು ಅವರು ಒಪ್ಪದಾಗ ನಾವು ಅವರು ಗಂಡನ ಕಡೆ ಅವರು ಬಂದು ಹೆಣ್ಣು ಕೇಳಿದಾಗ ಮೇಲೆ ಇನ್ನು ಮುಗಿತು ಇನ್ನು ಅವ್ರಿಗೆ ಬೇಕಾದ ಜನನ ಅವ್ರು ಕರ್ಕೊಬತ್ತಿದ್ರು ಗಂಡನ ಅವರು ಸೀರೆ ಮಣಿ ಎಲ್ಲಾಡಿಕೆ ಈ ಥರ ಬೇಕಾದ ತಂದು ಒಂದು ನೈಟ್ ಇದ್ದು ಎಲ್ಲರೂ ಸಾವಡಿಗೆ ಸೇರಿ ಗಂಡು ಎಣ್ಣೆಗೆ ನೀರುದು ಆಮೇಲೆ ಹುಡುಗನಿಗೆ ಬೇರೆ ಪಂಚೆ ಉಡ್ಸಿ ನಮ್ಮ ಡ್ರೆಸ್ ಹಾಕಿಸಿ ಆ ಕತ್ತ ಪಂಚೆನ ಪಂಚನ ಕಟ್ಟಿಸಿ ಅಲ್ಲಿಗೆ ಎಲಾಡಿಕೆ ಹಾಕಿ ಆ ಸಾವಡೀಲಿ ಹಿರಿಕರಿಗೆಲ್ಲ ಅವ್ರ ಕಾಲ್ಗೆಲ್ಲ ನಮಸ್ಕಾರ ಮಾಡಿ ಗಂಡನ ಅವರು ಒಂದು ಲೈನು ನಮಸ್ಕಾರ ಮಾಡಬೇಕು ಕಡೆ ಅವರು ಒಂದು ಕಡೆ ನಮಸ್ಕಾರ ಮಾಡಬೇಕು ಹೆಣ್ಣಕ್ಕೆ ತಂದಂಥ ಸೀರೆನ ಯಜಮಾನರ ಕೈಲ ಆಡಿ ಮುಖಂಡ್ರ ಕೈಲಿ ಮುಡಿಸಿ ಅವ್ರಿಗೊಂತ ತಟ್ಟೆ ಕಳಿಸ್ಬೇಕು ಆ ಹುಡ್ಗನ್ಗೆ ಎಣ್ಣನ್ ಕಾಡಿ ಅವ್ರು ಏನಾದರೂ ಬಟ್ಟೆ ಬರಿ ತಗಿದ್ರೆ ಅವರು ಯಜಮಾನರ ಕೈಲಿ ಆಡಿ ಮುಖಂಡ್ರ ಕೈಲಿ ಮುಡಿಸಿ ಆ ಹುಡ್ಗನ್ ಕೊಡಬೇಕು ಕೊಟ್ಟಾಗ ಸೀರೆ ಬಟ್ಟೆಗಳನ್ನ ಹಾಕೊಂಡು ಸಾವಿಡಿಗೆ ಬರ್ತಾರೆ ಬಂದಾಗ ಹುಡ್ಗನ ಕಡೆಯವ್ರು ಒಂದು ಸಾರಿ ಹೋಗಿ ಎಲ್ಲರ ಕಾಲು ಹಿಡ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಆಮೇಲೆ ನೆಕ್ಸ್ಟ್ ಹೆಣ್ಣನ ಕಡೆಯವ್ರು ಹೆಣ್ಣನ್ನು ಕರ್ಕೊಂಡು ಎಲ್ರಿಗಿರಿಕರ ಕಾಲು ಹಿಡ್ದು ನಮಸ್ಕಾರ ಮಾಡಿ ಆಗ ಬಂದು ಮಾಮೂಲಿ ಮಣಿಯಾಗ ಈಗ ತಾಲಿ ಆಗ ಮಣಿನ ಹುಡ್ಗನ ಕೈಲಿ ಕಟ್ಸ್ತಿದ್ದ ಕಟ್ಸ್ಬಿಟ್ಟು ಆಗ ಎಲ್ರಿಗೂ ಎಲ್ಲ ಕೊಟ್ಟು ಊಟ ಮಾಡಿಸಿ ಕರ್ಕೊಯ್ತಿದ್ರು ಸಹ ಅಷ್ಟೇ ನಮ್ಮ ಮದುವೆ ಸರಳವಾದ ಮದುವೆ ವರ್ದಕ್ಷಿಣ ಇಲ್ಲ ಏನೂ ಇಲ್ಲ ಏನು ಇರೋಂತ ಅವರು ಪಾಪ ಹುಡ್ಗನ್ ಬಟ್ಟೆ ಹಾಕ್ತಿದ್ರು ಇಲ್ದಿರೋರು ಅದು ಇಲ್ಲ ಅವರೇ ಬಂದು ಹುಡ್ಗನ್ ಮನೆಯವರೇ ಬಂದು ಹುಡುಗಿಗೆ ಸೀರೆ ಉಡ್ಸಿ ಕರ್ಕೊಯ್ತಿದ್ರು ಸಹ ಹಾಗೆ ಅಂದ್ರೆ ನಮ್ಮ ಆದಿವಾಸಿ ಸಮುದಾಯದ ಕುಣಿಯಾಟ ಆಡಳದು ಈ ತರ ಏನೂ ಇಲ್ಲ ಸದ್ವೆಗೇನು ಇಲ್ಲ ಈಗ ಈಗ ಬಿಡಿಸ ಈಗ ಮೂರ್ ದಿನ ನೋಡಿ ಸಪ್ರ ಹಾಕ್ತಾರೆ ಮೈ ಕಟ್ತಾರೆ ಡ್ಯಾನ್ಸ್ ಹೊಡಿತಾರೆ ಈಗ

ಮದುವೆ ದಿನ ಕುಣಿತಾ ಇಲ್ಲ ನಮ್ಮಲ್ಲಿ ಏನಾದ್ರೂ ಯಾರಾದ್ರೂ ಗಣಸುಗಳು ಬೇಕು ಅಂತ ಏನಾದ್ರೂ ಒಂದು ಕುಣಿಬಹುದು ಆದ್ರೆ ಸಂಪ್ರದಾಯದಲ್ಲಿ ಇಲ್ಲ ಎಂಗ್ಸರು ಕುಣಿಯಂಗಿಲ್ಲ ಗಣಸರು ಕುಣಿಯಾಗಿಲ್ಲ ಈಗೆಲ್ಲ ಕುಣಿತಾರೆ ಹಾಗೆ ಮತ್ತೊಂದು ನಾವು ತಿಳ್ಕೊಂಡ್ರಂಗೆ ಕೆಲವು ಸಂದರ್ಭದಲ್ಲಿ ನಮ್ಮ ಆದಿವಾಸಿ ಸಮುದಾಯದಲ್ಲಿ ಇವತ್ತು ತಂದಂತ ನೀರನ್ನ ನಾಳೆ ಬಳಸಲ್ಲ ಅಡಿಗೆ ಆಗಿರ್ಬೋದು ಇತರ ಕಾರ್ಯಗಳಿಗೆ ಅಂತೆಲ್ಲ ಹೇಳ್ತಿದ್ರು ಇವತ್ತು ಅದೇ ರೀತಿ ಪದ್ಧತಿ ಆಗಿದೆ ಇಲ್ಲ ಸರ್ ಅದು ಬದಲಾವಣೆ ಅಂತ ಅಂದಾಗ ಆಗ ನಾ ಹೇಳದ್ನೆಲ್ಲ ನೀರು ಸಹ ಹಳ್ಳದ ನೀರು ಅದು ಕೆಸರ್ ಕಟ್ಕೋತಿತ್ತು ನಾವ್ ಹೆಂಗೆ ತಂದು ಸೋಸಿ ಮಡಗಿದ್ರುನು ಆ ಬೆಳಿಗ್ಗೆ ಹಂಗ್ ಗಂಟ ಅದು ಕೆಸರ್ ಅದರಿಂದ ಏನ್ ಮಾಡ್ತಿದ್ವು ಅದನ್ನ ತಂದು ಅವತ್ತೇ ಬಳಸ್ಬಿಟ್ಟು ಮೇಲ್ಗಡೆ ಇರ್ತಲ್ಲ ನೀರು ಆ ತಿಳಿ ನೀರ್ನ ಬಳಸಿ ಆ ಬದಿ ಏನಾದ್ರು ಕಸ ಕಡ್ಡಿ ಸೇರಿತಲ್ಲ ಅದನ್ನ ತೊಳಗ್ ಬಿಸಾಕ್ಬಿಟ್ಟು ಪುನಃ ಮಾರನಾಗ ನೀರ್ತಾರದು ಇವಾಗ ಹಂಗಿಲ್ಲ ನಲ್ಲಿ ನೀರು ವಾರ ಆದ್ರ ಐದು ಐದ್ ದಿನ ಆದ್ರಾಯ್ತು ಆ ನೀರ್ ಬಿಟ್ಕೊಟ್ರ ನೀರು ಇಲ್ಲಾಂದ್ರೆ ಅದು ಇಲ್ಲಿ ಈಗ ಎಂಟು ದಿನ ಆಗದೆ ನೀರ್ ಇಲ್ಲ ಈಗ ಈಗ ಬಿಸಾಕ್ಬಿಟ್ಟು ಕುಡಿಯೋದು ಸಹ ಹಳ್ಳ ಇಲ್ಲ ಒಂದ್ ಗುಂಡಿ ಇಲ್ಲ ಬಾವಿ ಇಲ್ಲ ಅದ್ ನಮ್ಮೂರ್ಲ್ ಒಂದ್ ಬೋರು ಇಲ್ಲ ಆತರ ಪರಿಸ್ಥಿತಿ ಈಗ ಸಹ ಹಾಗೇನೆ ಈಗ ನೀವು ಹೇಳದ್ರಿ ಅವಾಗ್ಲೆಲ್ಲಾ ಹಾಡೆಲ್ಲ ಹೇಳ್ತಾ ಇದ್ವಿ ಕುಣಿತ ಎಲ್ಲ ಮಾಡ್ತಿದ್ರು ಅಂತ ನಮ್ಮ ಕೇಳುಗರಿಗೆ ನೀವು ಒಂದ್ ಎರಡ್ ಲೈನ್ ಆಡ್ಬೋದ ಹಾಡು ನೀವು ಕಲ್ತಿದ್ದಂತ ಅವತ್ತನ ಹಾಡು ಈ ಕಾರ್ಯಕ್ರಮದಲ್ಲಿ ಅದೊಂದು ಮತ್ತೆ ಮರುಕಳಿಸೋ ರೀತಿ ಇವತ್ತು ಅನೇಕ ಜನ ನಮ್ಮ ರೇಡಿಯೋ ಕೇಳ್ತಾ ಇರ್ತಾರೆ ಅರ್ಥ ಆಗಲ್ವಲ್ಲ ಸರ್ ನಮ್ ಭಾಷೆ ಅರ್ಥ ಆಗದೆ ಇದ್ರು ನಮ್ಮ ಒಂದು ಆದಿವಾಸಿ ಸಮುದಾಯದ ಸಂಸ್ಕೃತಿ ಇತ್ತು ಅಂತಕ್ಕಂಥದ್ದು ತಿಳಿತದಲ್ಲ ಹಾಗಾಗಿ ಒಂದ್ ಲೈನ್ ಆಡ್ಬೋದ ಯಾವ ತೋಟಕ ಪಸದ ದಾರ स गटारे तिगी लटारे लटारे तिगी लटार रे मकै तटका पर्स गका लटारे तिगे लटारे लटारे तिगे लटारे ಬೊಂಬಳೆ ತೋಟಕ ಪಸಗದಾರ ಬೊಂಬಳ ಕಾಯ ಪರ್ಸಗದಾರ ರುಮಾಲೆ ಮಾಲೆ ರುಮಾಲೆ ತಿಗಿರು ಮಾಲೆ ಅಂದ್ರೆ ಇದ್ರ ಅರ್ಥ ಕನ್ನಡದಲ್ಲಿ ಏನಾದ್ರು ಹೇಳ್ತಾರೆ ಎರಡ್ ಅರ್ಥ ಈಗ ನಮ್ ತೋಟದಲ್ಲಿ ಮೆಣಸಿ ಹಾಕಿವಿ ಯಾರೋ ಬಂದ್ ಕುಯಿತಾವ್ರ ಬಂದ್ ಎತ್ತಗೆ ಜಲ್ದಿ ಹೋಗಿ ನೋಡವು ಅನ್ನೋದಕ್ಕೆ ಒಂದ್ ಅರ್ಥ ಇದ್ನ ಬೇರೆ ಬೇಕಾದ್ರೆ ಏನಾದ್ರೂ ಒಂದು ಚೆನ್ನಾಗಿರೋದು ಆಡಿ ಅಂತಂದರೆ ಬೇರೆ ಏನಾದರೂ ಒಂದು ಆಡ್ಬೋದು ಗಂಟ್ಲು ಚೆನ್ನಾಗಿಲ್ಲ ನನಗೆ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ ಬಾಳ ಮಕ್ಕಳ ಬಡತನ ಸಂಸಾರ ನೆನೆಸಿ ಬಂದಾಗ ಏನು ಮಾಡಲಿ ಬರೆದು ಕಳಿಸನ್ನ ಕರುಣೆ ಇಲ್ಲ ಸಿಗ ಮೆತ್ತಿಯ ಮೇಲೆ ಬಿಸಿಲು ಬಂದಿತು ಮಕ್ಕಳ ತಳಮಳಿಸಿ ನೀರಿಗಾಗಿ ಕಣ್ಣೀರು ಹಾಕುತ್ತಾ ಹತ್ತವು ದುಕಿ ದುಕಿಸಿ ಹುಟ್ಟಿ ಬೆಳೆದ ತವರಲು ಈಗ ನೀರಿಗು ಗತಿ ಇಲ್ಲ ಬಾ ನನ್ನ ಮಗಳೇ ಯಾವಾಗ ಬಂದೆಂದು ಕರೆಯುವ ಗತಿ ಇಲ್ಲ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ ನನ್ನ ಬಾಳು ಕೇಳವ್ವ ನನ್ನ ಬಾಳು ಕೇಳವ್ವ ಅಂದ್ರೆ ಹಿಂದೆ ಇದ್ದಂತ ನಮ್ಮ ಆದಿವಾಸಿ ಸಮುದಾಯದ ಸಂಸ್ಕೃತಿಯನ್ನು ಬಿಂಬಿಸತಕ್ಕಂತ ಹಾಡನ್ನು ಹೇಳದ್ರಿ ಹಾಗೆ ಇವತ್ತಿನ ಒಂದು ಹಾಡನ್ನು ಹೇಳದ್ರೆ ಬಹಳ ಒಂದು ಅರ್ಥಗರ್ಭಿತವಾದ ಹಾಡನ್ನೇ ತಿಳಿಯ ಪಡಿಸ್ತ್ರಿ ಹಾಗೇನೆ ವಸಂತಮ್ಮ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ವೈಭವ ಕಾರ್ಯಕ್ರಮದಲ್ಲಿ ಏನೆಲ್ಲ ನಮ್ಮ ಈ ಒಂದು ಬೆಮಟಕೆರೆ ಹಾಡಿನಲ್ಲಿ ಯಾವ ರೀತಿ ಇತ್ತು ಒಂದು ನಮ್ಮ ಆದಿವಾಸಿ ಸಮುದಾಯದ ಜೀವನ ಹೇಗಿತ್ತು ಆ ಪರಂಪರೆ ಹೇಗ್ ನಡ್ಕೊಬಂತು ಇವತ್ತೆಲ್ಲ ಏನೆಲ್ಲ ಬದಲಾವಣೆ ಆಗಿದೆ ಸಂಸ್ಕೃತಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಯ ಪಡಿಸ್ತ್ರಿ ಕೊನೆಯದಾಗಿ ಈ ಒಂದು ನೀವು ಮಾತಿನ ಹೇಳ್ತಾ ಬಂದ್ರೆ ಅವತ್ತಿದ್ದ ಎಷ್ಟೋ ಸನ್ನಿವೇಶಗಳು ಇವತ್ತು ಬದಲಾಗ್ತಾ ಬರ್ತಾರೆ ಇದೆ ಉಡುಗೆ ತೊಡುಗೆಗಳು ಬದಲಾಗ್ತು ಆಹಾರ ಪದ್ಧತಿ ಬದಲಾಯ್ತು ಕೆಲವೊಂದು ಆಚಾರ ವಿಚಾರಗಳೆಲ್ಲ ಬದಲಾಗ್ತು ಅಂತ ಹೇಳ್ಕೊ ಮತ್ತೆ ಇನ್ನು ಕೆಲವು ಸಂದರ್ಭದಲ್ಲಿ ಉಳಿದಂತವರು ಈಗೇನೇನು ಅಲ್ಪ ಸ್ವಲ್ಪ ಹಿಂದಿನ ತಲೆಮಾರು ಇದ್ರೆ ಅವರು ಮುಂದಿನ ಪೀಳಿಗೆಗೆ ಅದನ್ನ ಕಲ್ಸ್ಕೊಂಡು ಬರ್ತಾ ಇದಾರೆ ಈ ಸಂದರ್ಭದಲ್ಲಿ ಇನ್ನೂ ಇದು ಈ ಸಂಪ್ರದಾಯ ಮುಂದಿನ ತಲೆಮಾರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತಿನ ಯುವ ಪೀಳಿಗೆ ಏನ್ ಮಾಡ್ಬೇಕು ಮತ್ತೆ ಅದಕ್ಕೆ ಆ ಯುವ ಪೀಳಿಗೆಗೆ ಏನು ಸಂದೇಶ ಕೊಡಕ್ಕೆ ಇಚ್ಛೆ ಸಂದೇಶ ಕೊಡಬೇಕಾದ್ರೆ ಸಹ ಈಗ ನಮ್ಮ ಮಕ್ಳಿಗೆ ನಾವೇನಾದ್ರೂ ಒಂದು ಕಾರ್ಯಕ್ರಮ ಇಟ್ಟಾಗ ಅಥವಾ ಮನೇಲಿ ಆಗಲಿ ಒಂದು ಸಣ್ಣ ಪುಟ್ಟ ಹಬ್ಬ ಏನಾದರೂ ಮಾಡಿದಾಗ ನಾವು ಎಲ್ಲೇ ಮಕ್ಳು ಓದ್ತಾ ಇರಲಿ ಅವ್ರನ್ನ ಕರೆಸಿ ನಮ್ಮ ಸಂಪ್ರದಾಯ ಈ ಥರ ಇಂಥ ಟೈಮ್ಗೆ ಈ ಥರ ಮಾಡಬೇಕು ಸತ್ತ ಅವ್ರಿಗೆ ಈ ಥರ ಮಾಡಬೇಕು ಮದುವೆಗೆ ಈ ಥರ ಮಾಡಬೇಕು ಅಂತೇಳಿ ಅವ್ರಿಗೆ ನಾವು ಕಲಿಸ್ಕೊಟ್ಟಾಗ ಅವ್ರು ಖಂಡಿತ ಅಲ್ಪ ಸ್ವಲ್ಪ ಜನನಾದರೂ ಅದನ್ನು ಪಾಲಿಸ್ಕೊಂಡು ನಮ್ಮ ಸಂಪ್ರದಾಯನ ಉಳ್ಸೋ ಅಂಥದ್ದು ಮಕ್ಕಳ ಕೈಲಿರಬೇಕು ಸಹ ನಾವೆಲ್ಲೋ ಓದ್ತಾವಿ ನಾವು ಕೆಲಸದಲ್ಲಿವಿ ಅಂತ ನಮ್ಮ ಸಂಪ್ರದಾಯನ ಮರ್ತಾಗ ನಮ್ಮ ಎತ್ತಾಯನ ಅದು ಸಹ ನಾವು ಎಷ್ಟೇ ಏನೇ ಇರಲಿ ಆದರೆ ಎಲ್ಲರೂ ವಿದ್ಯಾಭ್ಯಾಸ ಮಾಡಲಿ ಮುಂದೆ ಬರಲಿ ನಮ್ಮ ಟ್ರೈಬಲ್ ಮಕ್ಕಳು ಟ್ರೈಬಲಾಗಿ ಉಳ್ಕೋಬಾರ್ದು ಆಗಿ ಉಳ್ಕಂಡ್ರು ವಿದ್ಯೆದಲ್ಲಿ ಬುದ್ಧಿಲಿ ಒಂದು ಒಂದು ಉದ್ಯೋಗದಲ್ಲಿ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ನಾವು ಕೂಲಿ ಮಾಡಿ ಮಾಡಿ ಸತ್ತಿರ ಸಾಕು ಆಗಲಿ ಹದಿನೆಂಟು ವರ್ಷಕ್ಕೆ ಮುಂಚೆನೇ ಮದುವೆ ಆಗೋದು ಇಪ್ಪತ್ತು ವರ್ಷ ತುಂಬಕ್ಕೆ ಮುಂಚೆನೇ ಹುಡ್ಗ ಮದುವೆ ಆಗೋದು ಇವೆಲ್ಲ ಬೇಡ ನಮ್ಮ ಸಮುದಾಯ ಉಳಿಬೇಕು ನಮ್ಮ ಬೆಟ್ಟ ಕುರ್ಬ ಜನಾಂಗನೂ ಬೆಳಿಬೇಕಂತ ಅಂದಾಗ ಇಪ್ಪತ್ನಾಲ್ಕು ವರ್ಷ ಗಂಟೆ ಹುಡುಗ ಇರಬೇಕು ಒಂದು ಇಪ್ಪತ್ತೆರಡು ವರ್ಷ ಆದರೂ ಇರಬೇಕು ಅವ್ರ ಜೀವನ ಅವ್ರ ಸಂಸಾರ ಚೆನ್ನಾಗಿರ್ಬೇಕು ಒಂದು ನಾಗರಿಕರಂಗೆ ನಾವು ಬದುಕಬೇಕು ನಾವು ಬೆಟ್ಟ ಕುರ್ಬ್ರಾಗೆ ಉಳಿಬಾರ್ದು ನಾವು ಜನರು ನಾವು ಒಂದು ದೇಶದಲ್ಲಿ ಮನುಷ್ಯರು ನಾವು ಬದುಕಬೇಕು ಅವ್ರ ಥರ ಆಗದಿದ್ರು ನಮ್ಮ ಮಾಡ್ತಕ್ಕೆ ನಾವು ಅದ್ರ ಚೆನ್ನಾಗಿ ಬದುಕಬೇಕನ್ನು ಶಾಲದಿಂದ ಎಲ್ಲ ಮಕ್ಕಳನ್ನು ಸ್ಕೂಲ್ ಬಿಡಿಸ್ದೆ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದೆ ಆ ಗಂಡು ಮಕ್ಕಳಿಗೂ ಆದಷ್ಟು ಬುದ್ಧಿ ಹೇಳಿ ಆ ಹೆಣ್ಮಕ್ಳಿಗೂ ಬುದ್ಧಿ ಹೇಳಿ ಮುಂದೆ ಕೂದಿಸಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಗಳಂಗೆ ಮಾಡಿದ್ರೆ ಇದೇ ನಮಗಿರೋ ಆಸೆಸ ನಮ್ಮ ಸಂಪ್ರದಾಯನೂ ಪಾಲಿಸ್ಕೋಬೇಕು ಈಗಿನ ಒಂದು ಚುಚುವೇಷನ್ವಿ ನಡೆಸ್ಕೊಬೇಕು ಅಂಥೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಬಹಳ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಈ ಒಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಒಂದು ಆಚಾರ ವಿಚಾರಗಳ ಒಂದು ವೈವಿಧ್ಯತೆ ಹೇಗಿದೆ ಅಂತಕ್ಕಂಥ ವಿಚಾರವನ್ನು ತಿಳಿಯ ಈ ಒಂದು ವಿಚಾರವನ್ನ ತಿಳಿಯಪಡಿಸಾಗಿ ಜನಧ್ವನಿ ಕೆಳಗರ ಪರವಾಗಿ ಮತ್ತು ಜನಧ್ವನಿಯ ಪರವಾಗಿ ತಮಗೆ ಹೃತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಸರ್ ತಮಗೂ ಕೂಡ ಆಗಾಗ ಜನ ಧ್ವನಿ ಇರ್ತೀನಿ ನಾನು ಅಲ್ಲೂ ಆದಷ್ಟು ನನ್ನ ಅನುಭವ ಏನಿದೆ ಅದನ್ನ ಹಂಚ್ತಾ ಇರ್ತೀನಿ ಏನಾದರೂ ಒಂದು ಅಧಿಕಾರಿಗಳು ನೇರ ಪೋನಿನ ಕಾರ್ಯಕ್ರಮದಲ್ಲಿ ಭೀ ಮಾತಾಡ್ತೀನಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನ ಧ್ವನಿನೂ ಬೆಳೀಲಿ ಆದಷ್ಟು ಮಾಹಿತಿಗಳನ್ನ ನಮ್ಮ ಗೊತ್ತಿಲ್ದಿರೋಂಥ ಅಂತ ಇಲ್ದಿರೋಂಥ ಅಂತ ಜನಕ್ಕೆ ತಿಳಿಸಿ ಗುರ್ಸಿ ಆಡಿಲಿ ಅಂತ ಅವ್ರ ಅವರೇ ಹೆಂಗೆ ಹೆಂಗೆ ಅವರೇ ಏನವ್ರೆ ಅದನ್ನು ನೀವು ಗುರ್ಸಿ ಒಂದು ತೋರಿದಾಗ ಅವ್ರಿಗಿನ್ನಷ್ಟು ಧೈರ್ಯ ಬಂದು ಅವ್ರ ಮನಸ್ಸಲ್ಲಿರೋದು ಹಂಚಿ ಒಂದು ನಿಮ್ಗೆಲ್ಲ ಒಂದು ಬರುವಶ ಕೊಟ್ಟಾಗ ನೀವು ಮುಂದಕ್ಕೆ ಹೋಗಿ ನಮ್ಮ ಕಷ್ಟ ಸುಖನ ಹೇಳಕ್ಕೆ ಸರಿ ಸರಿಯತ್ತೆ ಅಂತೇಳಿ ನಾನು ಕೂಡ ನಮಸ್ಕಾರ ಮಾಡ್ತೀನಿ ಧನ್ಯವಾದಗಳು ಕೇಳದ್ರಲ್ಲ ಇದಾಗಿತ್ತು ಇವತ್ತಿನ ಒಂದು ಕಾರ್ಯಕ್ರಮ ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಮತ್ತೊಬ್ಬನ ನಿಮ್ಮನ್ನು ಭೇಟಿ ಹಾಕ್ತೇನೆ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನ ಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ జీవ తుందే వా దేవియా కాడు ఈ హాడు నాడి జీవ తుందే వా కన్నడ నాడే మధుచంద్ర కన్నడ నుడి శ్రీగంధ సిరు నీడిదే హసిరు తోగిదే మధుర బాగిదే